ಅಲ್ವಾ
ಅಜ್ಜಿ ಯಾರಿಗೆ ಬಾಳೆಹಣ್ಣು ಕೊಡ್ತಾರೆ? ಹಳ್ಳಿಲು ಮತ್ತು ಅಲ್ಲಿರುವಂತಹ ಕೋತಿಗಳಿಗೆ ಬಾಳೆಹಣ್ಣ ಕೊಡ್ತಾರೆ. ತಾನು ಊಟ ಮಾಡತೊಡಗಿದ್ದಳು. ನಡು ನಡುವೆ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಏನ್ ಮಾಡ್ತಿದ್ದು? ಅಲ್ಲೇ ಇರುವಂತಹ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಊಟ ಹಾಕುದ್ಲು ಅಲ್ವಾ ಅಜ್ಜಿ? ಅಜ್ಜಿ ಅವ್ರಿಗೂ ಊಟ ಆಗಿ ಅವ್ರ ಜೊತೆನೆ ಅಜ್ಜಿ ಸಹ ಊಟ ಮಾಡ್ಕೊಂಡು ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ಕೊಂಡು ಸಂತೋಷವಾಗಿರ್ತಾಳೆ. ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು. ಯಾರು ಬಂದ್ರು? ರಾಜನ ಸೇವಕರು. ರಾಜನ ಆಸ್ಥಾನದಲ್ಲಿರ್ತಾರಲ್ವಾ, ಅವರು ಎಲ್ಲಿ ಬರ್ತಾರೆ? ಆ ಕಾಡಿನಲ್ಲಿರುವಂತಹ ಒಂದು ಮರದ ಬಳಿ ಬರ್ತಾರೆ. ತಾವು ತಂದ ಊಟದ ಬುತ್ತಿಯನ್ನು ಬಿಚ್ಚಿದರು, ಹೊಟ್ಟೆ ತುಂಬಾ ತಿಂದರು. ಅವರು ಸಹ ಬುಟ್ಟಿಯಲ್ಲಿ ಊಟ ತಗೊಂಡ್ ಬಂದಿರ್ತಾರೆ. ಆ ಊಟನ ಅವ್ರು ಏನ್ ಮಾಡ್ತಾರೆ? ತಿಂತಾರೆ. ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುವುದು ಸಂತೋಷವಾಗಿ ಇರುವುದನ್ನು ಕಂಡರು. ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ, ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟ ಬಿಟ್ಟ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ. ಅಂತಹದ್ರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಕೇಳಿ ಮಾಡಿದರು. ಅಲ್ಲಿ ಯಾವಾಗ ಅಜ್ಜಿ ಪ್ರಾಣಿಗಳ ಜೊತೆ ಮಾತಾಡ್ಕೊಂಡು ಅದಕ್ಕೆ ಆಹಾರ ಕೊಡ್ತಿದ್ರಲ್ವಾ, ಇದನ್ನೆಲ್ಲ ಅಲ್ಲೇ ಇರುವಂತಹ ಸೇವಕರು ಏನ್ ಮಾಡ್ತಿರ್ತಾರೆ? ನೋಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಏನಂತ ಗೇಲಿ ಮಾಡ್ತಾರೆ, ನೋಡು ಇವ್ಳಿಗೆ ತಿನ್ನಕ್ಕೆ ಗತಿ ಇಲ್ಲ ಅಂತದ್ರಲ್ಲಿ ಇವಳು ಏನ್ ಮಾಡ್ತಿದ್ದಾಳೆ, ಕಟ್ಟಿಗೆ ಮಾರ್ಕೊಂಡು ಜೀವನ ಮಾಡ್ತಿದ್ದಾಳೆ. ದೊಡ್ಡ ದಾನಿ ತರ, ದಾನಿ ಅಂದ್ರೆ ಎಲ್ಲಾನ ಕೊಡೋದು, ಕೊಡುವಂತಹ ಗುಣ. ಓಕೆನಾ, ಅರ್ಥ ಆಯ್ತಾ? ಇವಳಿಗೆ ಏನು ಗತಿ ಇಲ್ಲ, ಇವಳು ದೊಡ್ಡ ದಾನಿ ತರ ಅಲ್ಲಿರುವಂತಹ ಪ್ರಾಣಿಗಳಿಗೆ ಊಟ ದಾನ ಮಾಡ್ತಿದ್ದಾಳೆ ಅಂತ ಇವರು ಗೇಲಿ ಮಾಡ್ತಾರೆ. ಯಾರು ಗೇಲಿ ಮಾಡಿದ್ದು? ರಾಜರ ಸೇವಕರು. ಅದಕ್ಕೆ ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು. ಸೇವಕರನ್ನು ಕುರಿತು, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ? ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಮಗೆ ಏನು ನಷ್ಟ ಎಂದು ಕೇಳಿದಳು. ಅವರು ಏನಂತ ಹೇಳ್ತಿದ್ದಾರೆ, ಅವ್ರು ಹೇಳಿದ ಮಾತಿಗೆ ಬೇಜಾರಾಯ್ತು ಅಲ್ವಾ? ನಾವ್ ಯಾರನ್ನ ಕೊಡುವಾಗ ನಮ್ಗೆ ಯಾರಾದ್ರೂ ಒಂಥರ ಮಾತಾಡ್ಬಿಟ್ರೆ, ಗೇಲಿ ಮಾಡಿದ್ರೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕೆ ಅವರು ಸಹ ಏನು ಬೇಸರಗೊಳ್ತಾರೆ. ಅದೇ ಅವರು ಸೇವಕರನ್ನ ಕುರಿತು ಒಂದು ಮಾತೇ ಹೇಳ್ತಾರೆ, ಅಯ್ಯ ಸೇವಕರೇ, ನೋಡ್ರಿ ಸೇವಕರೇ, ನಾನು ತಿನ್ನುವ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುವುದಿಲ್ಲ. ನಾನು ತಿನ್ನೋ ಊಟದಲ್ಲಿ ಅದಕ್ಕೂ ಸ್ವಲ್ಪ ಕೊಟ್ರೆ ಅದು ಬದುಕೊಳ್ಳುತ್ತೆ. ನಾನೇನು ಬಡವಾಗಲ್ವಾ, ನಾನೇನು ಸಾಯಲ್ಲಲ್ವಾ, ತಿಂದಿರೋ ಸ್ವಲ್ಪ ಊಟನೇ ನನಗೆ ಸಾಕು. ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಮಗೆ ಏನು ನಷ್ಟ? ನಾನು ದುಡಿದಿರೋದ್ರಲ್ಲಿ ಬೇರೆಯವ್ರಿಗೆ ಹಂಚ್ಕೊಂಡು ತಿಂದ್ರೆ ನಮ್ಗೆ ಏನು ನಷ್ಟ ಇಲ್ಲ, ಅವರು ಬರುತ್ತಾರೆ ನಾನು ಬರುತ್ತಾರೆ ಅಂತ ಹೇಳ್ತಿದ್ದಾಳೆ. ಆ ನಂತರ ಮರದ ಬುತ್ತಿಗೆ ಹೊರಗೆ ವಿಶ್ರಾಂತಿ ಪಡೆಯಲು ಕುಳಿತಳು. ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ, ಹೇ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು, ಈಗ ನಾವು ಈ ಮರವನ್ನು ಕಡಿಯಬೇಕು, ಇದು ನಮ್ಮ ರಾಜ ಆಜ್ಞೆ, ದೂರ ಹೋಗು ಎಂದು ಹೇಳಿದನು. ಏನು ಆಹಾರ ಎಲ್ಲ ಸೇವಿಸಿದ್ರು ಅಂದ್ರೆ ಎಲ್ಲಾ ಪ್ರಾಣಿಗಳಿಗೆ ಊಟ ಹಾಕಿ ಅಜ್ಜಿ ಸಹ ಊಟ ಮಾಡ್ತಾರೆ. ಊಟ ಮಾಡಿದ್ಮೇಲೆ ಇನ್ನು ವಿಶ್ರಾಂತಿ ತಗೊಬೇಕಲ್ವಾ, ಪಾಪ ಕಟ್ಟಿಗೆ ಎಲ್ಲ ಹಾದಿರ್ತಾರೆ, ಅಜ್ಜಿ ಸೌದೆ ಎಲ್ಲ ಹಾದಿ ಸುಸ್ತಾಗಿರ್ತಾರಲ್ವಾ, ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಮರಕ್ಕೆ ಹೀಗೆ ಒದ್ಕೊಂಡು ಕಣ್ಣು ಮುಚ್ಕೊಂಡಾ ಇರ್ತಾರೆ, ಅಂದ್ರೆ ನಿದ್ದೆ ಮಾಡಕ್ಕೆ ವಿಶ್ರಾಂತಿ ಮಾಡೋದಕ್ಕೆ ಹೋಗ್ತಿರ್ತಾರೆ. ಇದನ್ನ ಒಬ್ಬ ಸೈನಿಕ, ಇಬ್ಬರು ಸೈನಿಕರು ಬಂದಿದ್ದಾರೆ, ಅದರಲ್ಲಿ ಒಬ್ಬ ಸೈನಿಕ ಅಜ್ಜಿನ ಗೇಲಿ ಮಾಡ್ದವನು ಅಲ್ವಾ. ಮತ್ತೊಬ್ಬ ಸೈನಿಕ ಏನ್ ಹೇಳ್ತಿದ್ದಾರೆ, ಏ ಮುದುಕಿ, ನೀನು ಮುದುಕಿಗೆ ಮರ್ಯಾದೆ ಕೊಡ್ತೀರಾ? ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿದ್ದು ಸಾಕು, ಇಲ್ಲಿಂದ ಎದ್ದೋಗು ನೀನು, ನಾನು ಈ ಮರನ ಕಡಿಯಕ್ಕೆ ಬಂದಿದ್ದೀನಿ, ಇದು ರಾಜಾಜ್ಞೆ, ರಾಜ ಕೊಟ್ಟಿರುವಂತ ಆಜ್ಞೆ ಅಂತ ಅಜ್ಜಿಗೆ ಹೇಳ್ತಾರೆ. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂದಿತ್ತು. ಏನಾಯ್ತು ಅಜ್ಜಿಗೆ ಅವನಿಂದ? ಸೇವಕರ ಕಡೆಗೆ ತಿರುಗಿ, ಈ ಮರವನ್ನು ಯಾರು ಪಡೆಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ ಎಂದಂತ ಹೇಳ್ತಿದ್ದಾರೆ. ಈ ಮರನ ಯಾರು ಕಡಿಯೋಗಿಲ್ಲ ಅಂದ್ರೆ ಕತ್ತರಿಸುವಾಗಿಲ್ಲ, ಓಕೆನಾ, ಯಾರು ಕಡಿಯುವಾಗಿಲ್ಲ, ಇದು ನಾನು ಪ್ರೀತಿಯಿಂದ ನೋಡ್ಕೊಳ್ಳುವಂತದ್ದು, ನನ್ನ ಪ್ರೀತಿಯ ಮರ ಅಂತ ಯಾರು ಹೇಳ್ತಿದ್ದಾರೆ? ಯಾರು ಹೇಳ್ತಿದ್ದಾರೆ? ಇದು ಎಷ್ಟೋ ದಾರಿ ಹೋಗರಿಗೆ ನೆರಳು ನೀಡುತ್ತಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ನೋಡಿ ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ, ಅವುಗಳಲ್ಲಿ ಮರಿಗಳಿವೆ, ಮರವನ್ನು ಕಡಿದರೆ
ಅವೆಲ್ಲ ನಾಶವಾಗುವುದಿಲ್ಲವೇ? ಹೋಗಿ ಹೋಗಿ, ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದಳು. ನಿನ್ನಂತ ಹೇಳ್ತಿದ್ದಾಳೆ, ಯಾವಾಗ ಮರನ ಕತ್ತರಿಸ್ತೀನಿ ಅಂತ ಹೇಳ್ಬಿಟ್ರಲ್ವಾ, ಅದಕ್ಕೆ ಅಜ್ಜಿಗೆ ತುಂಬಾ ಕೋಪ ಬಂದ್ಬಿಟ್ಟು, ನೀವು ಈ ಮರನ ಕತ್ತರಿಸುವ ಹಾಗಿಲ್ಲ, ನೀವೆಲ್ಲ ಬೇರೆ ಯಾರು ಕತ್ತರಿಸುವ ಹಾಗಿಲ್ಲ, ಯಾಕಂದ್ರೆ ಇದು ನನ್ನ ಪ್ರೀತಿಯ ಮರ, ನೋಡಿ ಎಷ್ಟೋ ಜನ ಬರ್ತಾರಲ್ವಾ ದಾರಿ ಹೋಗೋರು ಅಂದ್ರೆ ದಾರಿನಲ್ಲಿ ಹೋಗುವವರು ಸುಸ್ತಾಗ್ಬಿಡ್ತಾರಲ್ವಾ, ಆಯಾಸ ಆಗ್ತಾರೆ, ಅವರು ಇಲ್ಲಿ ಬಂದು ಏನು ವಿಶ್ರಾಂತಿನ ಪಡಿಬಹುದು. ಅದ್ರ ಜೊತೆಗೆ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಅದರಲ್ಲಿರುತ್ತೆ ಅಲ್ವಾ, ಪಕ್ಷಿಗಳು ಗೂಡು ಕಟ್ಟಿರ್ತಾರೆ ಅಲ್ವಾ, ಪಕ್ಷಿಗಳು ಗೂಡಲ್ಲಿ ಮರಿ ಇರ್ತಾವಲ್ವಾ, ಪಾಪ ಅವೆಲ್ಲ ನಾಶ ಆಗ್ಬಿಡುತ್ತೆ ಅಲ್ವಾ. ಈಗ ಮರ ಕಡ್ಬಿಟ್ರೆ ಇಷ್ಟೆಲ್ಲ ಉಪಯೋಗ ನಮ್ಗೆ ಏನಾಗುತ್ತೆ, ಹಾಳಾಗುತ್ತೆ ಅಲ್ವಾ. ಈಗ ನಮ್ಗೆ ಇದ್ರಿಂದ ಗಾಳಿ ಸಿಕ್ತಿದೆ, ನೆರಳು ಸಿಕ್ತಿದೆ, ಹೂಗಳು ಸಿಕ್ತಿವೆ, ಹಣ್ಣು ಸಿಕ್ತಿದೆ, ಮಳೆ ಸಹ ಬಂದಿದೆ, ಮತ್ತೆ ನಮ್ಮ ರೋಗಗಳಿಗೆ ಔಷಧಿ ಸಹ ಸಿಕ್ತಿದೆ. ಈ ಒಂದು ಮರನ ಕಡ್ಬಿಟ್ರೆ ಏನಾಗುತ್ತೆ ನಮ್ಗೆ, ಇಷ್ಟೆಲ್ಲ ಉಪಯೋಗಗಳು ನಮ್ಗೆ ನಾಶ ಆಗುತ್ತೆ ಅಲ್ವಾ. ಅದಕ್ಕೆ ಅಜ್ಜಿ ಹೇಳ್ತಿದ್ದಾರೆ, ಹೋಗಿ ಹೋಗಿ ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ, ಈಗಾಗಲೇ ಯಾವುದು ಗಾಳಿ ಮನೆಗೆ ಬಿದ್ದೋಗಿದ್ಯಲ್ವಾ ಮರಗಳನ್ನ ಎತ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ದು? ಅಜ್ಜಿ. ಹಾಗಾದ್ರೆ ಅರ್ಥ ಆಯ್ತಾ ಇಲ್ಲಿವರೆಗೂ ನಿಮ್ಗೆ? ಅಜ್ಜಿ, ಅಜ್ಜಿಗೆ ಮರ ಅಂದ್ರೆ ಎಷ್ಟಿಷ್ಟ, ಅಜ್ಜಿ ಪ್ರಾಣಿ ಪಕ್ಷಿಗಳನ್ನ ಯಾವ ತರ ನೋಡ್ಕೊಂಡಿದ್ರು, ಮತ್ತೆ ಅಜ್ಜಿ ಅವ್ರಿಗೆ ಆಹಾರ ಯಾವ ರೀತಿ ಕೊಡ್ತಿದ್ರು, ಮತ್ತೆ ಸೇವಕರ ಬಂದು ಯಾವ ತರ ಗೇಲಿ ಮಾಡಿದ್ರು, ಮತ್ತೆ ಸೇವಕರ ಮಾತಿಗೆ ಅಜ್ಜಿ ಯಾವ ತರ ಪ್ರತ್ಯುತ್ತರ ಕೊಟ್ರು ಅಂತ ಗೊತ್ತಾಯ್ತಾ? ಅಲ್ಲಿ ಯಾವ್ದಾದ್ರು ಡೌಟ್ ಇದ್ಯಾ? ಹಾಗಾದ್ರೆ ಪ್ರಶ್ನೆ ಕೇಳ, ಅಜ್ಜಿಯು ಏನನ್ನು ಹಾರಿಸುತ್ತ ಬಂದಳು? ಅಜ್ಜಿ ಏನನ್ನು ಹಾರಿಸುತ್ತ ಬಂದಳು? ಏನು? ಒಣಕಡ್ಡಿಯನ್ನು ಹಾರಿಸುತ್ತ ಬಂದಳು. ಅಜ್ಜಿಯು ಯಾರೊಡನೆ ಮಾತಾಡುತ್ತಾ ಸಂತೋಷದಿಂದಿದ್ದಳು? ಪ್ರಾಣಿ ಪಕ್ಷಿಗಳೊಂದಿಗೆ. ಸೇವಕರಿಗೆ ಅಜ್ಜಿಯು ಬೇಸರಿದ್ದ ಏನೆಂದು ಹೇಳಿದಳು? ಅಯ್ಯೋ ಸೇವಕರೇ, ನನ್ಗೆ ಇರುವಂತ ಊಟದಲ್ಲಿ ನಾನು ಹಂಚ್ಕೊಂಡು ತಿಂತೀನಿ, ನನ್ಗೇನು ಬಡವಾಗೋದಿಲ್ಲ, ನನಗೇನು ನಷ್ಟನೂ ಸಹ ಆಗೋದಿಲ್ಲ ಅಂತ ಹೇಳಿದ್ರು ಅಲ್ವಾ. ಅಜ್ಜಿಯ ಬಳಿಗೆ ಯಾರು ಬಂದರು? ಅಜ್ಜಿಯ ಬಳಿ ಮೊದಲೇ ಅಜ್ಜಿಯ ಬಳಿ ಊಟದ ಬುಟ್ಟಿ ತಂದಾಗ ಯಾರು ಬಂದಿದ್ದು? Thank you.